ಮಾಡಿದ್ದಂತೆ, ಅವ್ರು ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಇಬ್ರು ಡಾಕ್ಟರ್ಗಳು ಅವರನ್ನೂ ಸೇರಿಸದಂತೆ ತನಿಖೆ ಮಾಡಬೇಕು, ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ ತೆಗೆದುಕೊಳ್ಬೇಕು, ಅವರ ಕಾಲ್ ರೆಕಾರ್ಡ್ ತೆಗೆದುಕೊಳ್ಬೇಕು. ಇವನು ಯೋಗೇಶ್ ಯಾಕಾಗಿ ನನ್ನಿಂದ ತಪ್ಪಾಯ್ತು, ನಾನು ತಪ್ಪು ಮಾಡಿಬಿಟ್ಟೆ, ನಿಮ್ ಕುಟುಂಬಕ್ಕೆ ಏನೋ ಮೋಸ ಮಾಡ, ಏನೋ ನನ್ನಿಂದ ತಪ್ಪಾಗ್ಬಿಟ್ಟಿದೆ, ಅಪಚಾರ ಆಗ್ಬಿಟ್ಟಿದೆ ಅಂತ ಯಾಕೆ ಹೇಳ್ತಾನೆ ಅವ್ನು ಹೇಳಿದ್ರೆ? ಹಾಗಾಗಿ ಅದ್ರ ತನಿಖೆ ಆಗಬೇಕು. ಅದ್ರ ತನಿಖೆ ಆದ್ರೆ ನೋಡಿ, ಮೂಗಿಡ್ಕೊಂಡ್ರೆ ಬಾಯ್ತೇನೆ, ಅಲ್ಲಿ ಆಗ್ಬೇಕು. ಇಲ್ಲಾದ್ರೆ ಮಾಮೂಲಿಯಾಗಿ ಈಗಿರುವ ಸಾಕ್ಷ್ಯಾಧಾರಗಳ ಮೇಲೆ ತನಿಖೆ ಮಾಡಿದ್ರೆ ಖಂಡಿತ ಇವರು ಅಳಿಸೋಗಿ ಅಳದೆ ಅಳಿಸೋಗಿದೆ. ಆದ್ರೆ ಅಳಿಸಿ ಹಾಕಿದ್ದೀವಿ ಅಂತ ಹೇಳುವಂತವ್ರು ಮುಂದೆ ಬರ್ಬೇಕಲ್ಲ. ಅಳಿಸಿ ಹಾಕಿದ್ದಾರೆ ಅಂತ ನಂಬಿದಾಗ ನಾವು ಅವರನ್ನ ತನಿಖೆ ಮಾಡಿದ್ರೆ ಆಗುತ್ತಲ್ವಾ? ಹಾಗಾಗಿ ಈಗ ತನಿಖೆಯ ರೀತಿಯನ್ನ ಬದಲಾಯಿಸಬೇಕಾಗಿದೆ. ಇವರು ಯಾರು ಅಕಸ್ಮಾತ್ ಇವರೇ ಅಪರಾಧಿಗಳಾಗಿದ್ರೆ, ಅಪರಾಧಿಗಳಾಗಿರೋರೇ ಈ ಪಾಪಿಗಳೇ ಮರು ತನಿಖೆ ಆಗಲಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವ್ರಿಗೊಂದು ಧೈರ್ಯ ಇದೆ. ಈಗೇನಾಗಿದೆ, ಇದೇ ಸಾಕ್ಷಿಗಳ ಆಧಾರದ ಮೇಲೆ ಯಾವನೇನು ನಮ್ಮನ್ನು ಕಿತ್ಕೊಳ್ಳಕ್ಕಾಗಲ್ಲ, ನಮ್ಮನ್ನೇನೂ ಮಾಡಕ್ಕಾಗೋದಿಲ್ಲ. ಅದಕ್ಕೆ ಅವರು ಪ್ರಮಾಣನೂ ಮಾಡ್ತಿರಬಹುದು, ಮರು ತನಿಖೆ ಆಗಲಿ ಅಂತೂ ಹೇಳ್ತಿರಬಹುದು. ಆದರೆ ತನಿಖೆಯ ಗತಿಯನ್ನ ಬದಲಾಯಿಸಿ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ನಿಷ್ಪಕ್ಷಪಾತವಾಗಿ, ನಿರ್ದಾಕ್ಷಿಣ್ಯವಾಗಿ, ಸತ್ಯಪಕ್ಷಪಾತಿಯಾಗಿ ತನಿಖೆ ಮಾಡಿದ್ರೆ ಇದ್ರ ನಿಜವಾದ ಆರೋಪಿಗಳು ಸಿಕ್ಕಾಕೊಳ್ತಾರೆ. ಅದು ಇದೇ ಸಂದರ್ಭದಲ್ಲಿ ಪ್ರಕೃತಿನು ಈ ಪಾಪಿಗಳು ಸಿಕ್ಕಾಕೊಳ್ಳದೆ ಇರುವ ರೀತಿಯಲ್ಲಿ ಪ್ರಕೃತಿ ಸಹಕರಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಆ ಪಾಪಿಗಳು ಸಿಕ್ಕಾಕೊಳ್ಳುವ ರೀತಿಯಲ್ಲೇ ಮುಂದಿನ ಘಟನೆಗಳು ನಡೆಯುತ್ತೆ.